ಫ್ರೆಂಡ್ಸ್, ಕೆ ಸಿ ಇ ಡಿ 2023ಗೆ ಇನ್ನೇನು 20 ಡೇಸ್ ಮಾತ್ರ ಬಾಕಿ ಇದೆ. ಸೊ ಲಾಸ್ಟ್ 20 ಡೇಸಲ್ಲಿ ನಾವು ಯಾವ ತರಹ ಸ್ಟಡಿ ಮಾಡಿಬಿಟ್ಟು ಪಿ ಸಿ ಎಂ ಪಿ ಸಿ ಬಿ ಅವರಾದರೆ 130 ಪ್ಲಸ್ ಸ್ಕೋರ್ ಮಾಡಬಹುದು, ಇನ್ನು ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟನ್ನು ಅಟೆಂಪ್ಟ್ ಮಾಡಿರೋದು, ದಟ್ ಈಸ್ ಫಾರ್ ಅಗ್ರಿಗೆ ಟ್ರೈ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಆದರೆ 160 ಪ್ಲಸ್ ನೀವು ಸ್ಕೋರ್ ಮಾಡುವಂತಹ ಒಂದು ಬೆಸ್ಟ್ ಸ್ಟಡಿ ಪ್ಲಾನನ್ನು ನಾನಿಲ್ಲಿ. ಆ್ಯಂಡ್ ನೀವು ಕೇಳ್ಬೋದು, ಈ 20 ಡೇಸಲ್ಲಿ ಹೆಂಗೆ ಮ್ಯಾಮ್ 130-160 ಎಲ್ಲ ತೊಗೊಳ್ಬೋದು, ಇಷ್ಟು ದಿನದಿಂದ ಓದ್ತಾ ಇದ್ದಾರೆ, ನಾವು ಇಷ್ಟೇ ದಿನದಲ್ಲಿ ಓದಿ ಇವಾಗ ತೊಗೊಂಡ್ಬಿಡ್ಬೋದು ಅಂತಂದರೆ, ಎಸ್ ಇಟ್ ಈಸ್ ಪಾಸಿಬಲ್. ಬಿಕಾಸ್ ನೀವೇನು ಹೊಸ ಯಾವುದೋ ಒಂದು ಸಬ್ಜೆಕ್ಟೋ ಹೊಸ ಯಾವುದೋ ಒಂದು ಬುಕ್ ತೊಗೊಂಡು ಬಂದು ಓದಬೇಕಾಗಿಲ್ಲ, ಹೌದಾ? ನೀವು ಈಗಾಗಲೇ ಸೆಕೆಂಡ್ ಪಿ ಯುಗೆ ಓದಿದ್ದೀರಾ, ರೈಟ್, ಮೊನ್ನೆ ತಾನೇ ಬೋರ್ಡ್ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರಿ, ಅದರ ರಿಸಲ್ಟ್ ಬಂತು, ಹೌದಾ? ಸೊ ನೀವು ಓದಿದ್ದೇ ಇರೋದು ಇದರಲ್ಲಿ, ಜಸ್ಟ್ ನೀವು ಒಂಥರ ರಿವೈಸ್ ಮಾಡ್ತಿದ್ರಿ ಅನ್ಕೊಳ್ಳಿ, ಆಯ್ತಾ? ಆ್ಯಂಡ್ ನಿಮ್ಗೆ ನೆನಪಾಗುತ್ತೆ, ನಿಮ್ಗೆ ಇವಾಗ ಬುಕ್ ತೆಗೆದ್ರಿ ಅಂತಂದ್ರೆ ಏನೋ ಒಂದು ಓದ್ತಾ ಇದ್ದೀನಿ ಅಂತ ನಾನು ಅನಿಸೋದಿಲ್ಲ, ಆಯ್ತಾ? ನೀವು ಓದಿದ್ದೇ ನೀವು ಓದ್ತಾ ಇರ್ತೀರಾ, ಜಸ್ಟ್ ನಿಮ್ಗೆ ನೆನಪಾಗ್ತಿರಲ್ಲ ಅಷ್ಟೇ, ಆಯ್ತಾ? ಸೊ ಒಂದು ಸರ್ತಿ ನೀವು ಅದನ್ನು ರಿವೈಸ್ ಮಾಡ್ಕೊಂಡ್ರಿ ಇವಾಗ ಅಂತಂದರೆ, ನೆಕ್ಸ್ಟ್ ಇನ್ನೊಂದು ಸರ್ತಿ ಲಾಸ್ಟಲ್ಲಿ ರಿವೈಸ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಆರಾಮಾಗಿ ನೀವಿಷ್ಟು ಮಾರ್ಕ್ಸಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ನೀವು ಫೋಕಸ್ಡ್ ಆಗಿರಬೇಕು, ಹಾನೆಸ್ಟ್ ಆಗಿ ಸ್ಟಡಿ ಮಾಡಬೇಕು, ನಿಮಗೆ ನೀವು ಮೋಸ ಮಾಡ್ಕೊಳ್ಬೇಡಿ, ಆಯ್ತಾ? ಸೊ ಇದು ನೀವೇನಾದರೂ ಲೇಸಿ ಮಾಡಿದಿರಿ ಅಂತಂದರೆ ಯಾರಿಗೂ ಲಾಸ್ ಆಗ್ತಾ ಇಲ್ಲ, ನಿಮಗೆ ಲಾಸ್ ಆಗ್ತಾ ಇದೆ, ನಿಮಗೆ ನೀವು ಚೀಟ್ ಮಾಡ್ಕೊಂಡಂಗಾಗುತ್ತೆ ಅಷ್ಟೇ. ಓಕೆ, ಸೊ ನಿಮಗೋಸ್ಕರ ಓದಿ, ಆಯ್ತಾ? ಸೊ ನಿಮಗೋಸ್ಕರ ಓದಿ, ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ, ಆಯಿತಾ? ಸೊ ನೀವು ಇಷ್ಟಪಟ್ಟು ಓದಿದ್ರಿ ಅಂತಂದರೆ ನಿಮ್ಗೆ ಬೇಗ ಬೇಗ ಅರ್ಥ ಆಗುತ್ತೆ, ಬೇಗ ಬೇಗ ತಲೆ ಒಳಗಡೆ ಹೋಗುತ್ತೆ, ಚೆನ್ನಾಗಿ ನೆನಪು ಉಳಿಯುತ್ತೆ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ಏನೇನೆಲ್ಲ ನೋಡಬಹುದು ಅಂತಂದರೆ, ಹೇಗೆ ನಾವು ಪ್ರಿಪ್ರೇಷನನ್ನು ಇವಾಗಿಂದ ಸ್ಟಾರ್ಟ್ ಮಾಡ್ಬೋದು, ದಟ್ ಈಸ್ ಹೌ ಟು ಸ್ಟಾರ್ಟ್, ಆ್ಯಂಡ್ ಯಾವ್ದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನಾವು ಸ್ಟಡಿ ಮಾಡಬೇಕು, ಸೊ ದಟ್ ವಿ ಕ್ಯಾನ್ ಸ್ಕೋರ್ ದೀಸ್ ಮೆನಿ ಮಾರ್ಕ್ಸ್. ಇನ್ನು ನೆಕ್ಸ್ಟ್, ಸೊ ಹೀಗೆ ಇಷ್ಟೆಲ್ಲ ಸ್ಟಡಿ ಮಾಡಬೇಕು ಇವಾಗ ನಾವು ಬರೀ ಉಳಿದಿರೋ 20 ಡೇಸಲ್ಲಿ ಅಂತಂದರೆ, ನಮಗೊಂದು ಒಳ್ಳೆ ಟೈಮ್ ಟೇಬಲ್ ಬೇಕು, ಹೌದಾ? ಸೊ ನಾನು ಈಗಾಗಲೇ 12 hoursನ್ನು ಸ್ಟಡಿ ಟೈಮ್ ಟೇಬಲನ್ನು ಹಾಕಿದೆ, ಸೊ ದಟ್ ಈಸ್ ಫಾರ್ 30 ಡೇಸ್. ಸೊ 30 ಡೇಸ್ಗೆ 12 hoursನ ಟೈಮ್ ಟೇಬಲನ್ನು ನೀವು ಫಾಲೋ ಮಾಡಬಹುದಾಗಿತ್ತು. ಸೊ ಇವಾಗ 20 ಡೇಸಲ್ಲೇ ಕವರ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಲೇಬೇಕಾಗುತ್ತೆ ನೀವು ಕೂಡ. ಓಕೆ, ಸೊ ಹಾಗಾಗಿ 30 hours ನಾವು ಹೇಗೆ ಸ್ಟಡಿ ಮಾಡಬಹುದು ಅನ್ನುವಂಥ ಒಂದು ಬೆಸ್ಟ್ ಟೈಮ್ ಟೇಬಲನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಹೌ ಟು ಸ್ಟಾರ್ಟ್ ಅಂತಂದರೆ ನೋಡಿ, ಇವಾಗ ನೋಡಿ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡೂದರಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಇವಾಗಲೇ ಗೊತ್ತಿರುತ್ತೆ ನಿಮಗೆ, ಸೆಕೆಂಡ್ ಪಿ ಯುದಲ್ಲಿ 70% ಕ್ವೆಶನ್ಸ್ಗಳು ಕೇಳ್ತಾರೆ, ಜಾಸ್ತಿ ಫೋಕಸ್ ಮಾಡಿ ಮ್ಯಾಕ್ಸಿಮಮ್ ನೀವು ಸೆಕೆಂಡ್ ಪಿ ಯುಯಿಂದ ಸ್ಟಡಿ ಮಾಡಬೇಕು. ಓಕೆ, ಸೊ ಫಸ್ಟ್ ಪಿ ಯುದು ಸೆಕೆಂಡ್ ಪಿ ಯುದೆಲ್ಲ ಓದಿ ಆದಮೇಲೆ ನಿಮ್ಗೆ ಟೈಮ್ ಉಳಿದ್ರೆ ಫಸ್ಟ್ ಪಿ ಯುನ ಟಚ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಮ್ ಇರುವಂಥದ್ದು ನಿಮಗೆ May 20 ಹಾಗೂ 21ಗೆ. ಓಕೆ, ಸೊ May 20ಗೆ ಬಯಾಲಜಿ ಮ್ಯಾಥ್ಸ್ ಇದೆ, 21ಗೆ ನಿಮಗೆ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಇದೆ. ಓಕೆ, ಸೊ ಇದ್ರ ಅಕಾರ್ಡಿಂಗ್ ನಾವು ಇವಾಗ ಡೇಟ್ ವೈಸ್ ನಾವು ಯಾವ ತರಹ ಓದಬೇಕು, ಯಾಕಂದರೆ ನಿಮಗೆ 20 ಡೇಸ್ ಉಳಿದಿದೆ ಅಂತಂದರೆ ನೋಡಿ, April 1st ನಾವು ಶುರು ಮಾಡ್ತಾ ಇದ್ದೀವಿ ಅಂದ್ಕೊಳ್ಳೋಣ. ಓಕೆ, ಸೊ ಇವತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂತಂದರೆ April 1st ನಾಳೆಯಿಂದ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ಹಾಗಿದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಯಾವ ಡೇಸನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಪಿ ಸಿ ಎಂ ಅವರಾಗಿದ್ದೀರಿ ಅಂತಂದರೆ ಫಸ್ಟ್ ಪಿ ಸಿ ಎಂ ಅವ್ರಿಗೆ ಹೇಳ್ತೀನಿ, ಪಿ ಸಿ ಎಂ ಅವರು ನೋಡಿ ಫಸ್ಟ್ April 1st-5th ಮ್ಯಾಥ್ಸ್ ಮಾಡಿ, 6th-10th ಫಿಸಿಕ್ಸ್ ಮಾಡಿ, 10th-15th ಕೆಮಿಸ್ಟ್ರಿಯನ್ನು ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ರಿವಿಷನ್ ಯಾವ ತರಹ ಮಾಡಬೇಕು ಅಂತಂದರೆ ನೋಡಿ, 16th ಫಿಸಿಕ್ಸನ್ನು ಮಾಡಿ. ನೋಡಿ ನಾನು ಹೇಳ್ತಾ ಇರುವಂಥದ್ದು ಯಾಕೆ ನಾನು ಫಿಸಿಕ್ಸ್ನೇ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ನೋಡಿ, ನಿಮಗೆ ಎಕ್ಸಾಮ್ದು ಪ್ಯಾಟರ್ನ್ ನೋಡಿ, ಬಯಾಲಜಿ ಮ್ಯಾಥ್ಸ್ ಅದಾದ ನಂತರ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತಂದರೆ 21ಗೆ ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿಗಳಿದೆ. ಓಕೆ, ಸೊ 21ಗೆ ಅಂತಂದರೆ ನೆಕ್ಸ್ಟ್ ಡೇ ಇರುತ್ತೆ, ಹೌದಾ? ಎಕ್ಸಾಮ್ ಸ್ಟಾರ್ಟ್ ಆದ ನೆಕ್ಸ್ಟ್ ಡೇ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇರುತ್ತೆ. ಓಕೆ, ಸೊ ನಾವು ಯಾವಾಗಲೂ ಏನು ಮಾಡ್ತೀವಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದು ಫಸ್ಟ್ ಎಕ್ಸಾಮ್ ಇರುತ್ತೆ ನಿಮ್ಮದು, ಓಕೆ, ಅದನ್ನು ನೀವು ಅದರ ಹಿಂದಿನ ದಿನಗಳಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ಯಾಕಂತಂದರೆ ಜಾಸ್ತಿ ಎಫರ್ಟ್ ನಿಮ್ಮದು ವೇಸ್ಟ್ ಆಗಲ್ಲ, ರೈಟ್? ಸೊ ಹಾಗಾಗಿ ಬಯೋ ಮತ್ತು ಮ್ಯಾಥ್ಸ್ ಏನಿದೆ ಅದನ್ನು ನೀವು ಲಾಸ್ಟಲ್ಲಿ ರಿವಿಷನ್ಗೆ ಇಟ್ಕೊಳ್ಳಿ, ಫಿಸಿಕ್ಸ್ ಕೆಮಿಸ್ಟ್ರಿನ ಮೊದಲು ರಿವೈಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ದಟ್ ನಿಮಗೆ 20th ಎಕ್ಸಾಮ್ ಮುಗಿದು ಬಂದ ಮೇಲೂ ಕೂಡ ನಿಮ್ಗೆ ಒಂದು ಸ್ವಲ್ಪ ಟೈಮ್ ಇರುತ್ತೆ ನೈಟ್, ಅವಾಗ ನೀವು ಇನ್ನೊಂದು ಸ್ವಲ್ಪ ರಿವೈಸ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ 16th ಫಿಸಿಕ್ಸನ್ನು ಮಾಡಿ, 17th ಕೆಮಿಸ್ಟ್ರಿನ ಮಾಡಿ, ಬೇಕಿದ್ರೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ ನೀವು, ಆಯಿತಾ? 18th-19th ಏನು ಮಾಡಿ ಅಂತಂದರೆ ಮ್ಯಾಥ್ಸನ್ನು ಮಾಡಿ. ಓಕೆ, May 20ಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ, ಸೊ ಹಾಗಾಗಿ ನೀವು ಮ್ಯಾಥ್ಸನ್ನು 18th-19th ಎರಡು ದಿನ ನಿಮಗೆ ಮ್ಯಾಥ್ಸಿಗೆ ಕೊಟ್ಟಿದ್ದೀನಿ, ಬಿಕಾಸ್ ಪಿ ಸಿ ಎಂ ಸ್ಟೂಡೆಂಟ್ಸ್ಗೆ ಆಬ್ವಿಯಸ್ಲಿ ಮ್ಯಾಥಮೆಟಿಕ್ಸ್ ಟಫ್ ಅನಿಸುತ್ತೆ. ಸೊ ಆ್ಯಸ್ ಪರ್ ಮೈ ನಾಲೆಜ್ ನಾನು ಅಂದ್ಕೊಂಡಿದ್ದೀನಿ ಮ್ಯಾಥ್ಸ್ ಟಫ್ ಅನಿಸುತ್ತೆ, ಸೊ ಹಾಗಾಗಿ ಎರಡು ದಿನ ಕೊಡೋದು ಸೂಕ್ತ ಅಂತ ಅನಿಸುತ್ತೆ ನನಗೆ. ನೆಕ್ಸ್ಟ್ ಪಿ ಸಿ ಬಿ ಅವ್ರಿಗೆ ನೋಡೋದಾದರೆ ನೋಡಿ, ಪಿ ಸಿ ಬಿ ಅವ್ರದ್ದು ಏನಿಲ್ಲ, ಜಸ್ಟ್ ಮ್ಯಾಥ್ಸ್ ಇದ್ದಲ್ಲಿ ನೀವು ಬಯೋನ್ ಹಾಕ್ಕೊಳ್ಳಿ ಅಷ್ಟೇ. ಓಕೆ, ಸೊ ಪಿ ಸಿ ಬಿ ಸ್ಟೂಡೆಂಟ್ಸ್ಗಳು ಮ್ಯಾಥ್ಸ್ ಬದಲು ನೀವು ಬಯೋನ ಹಾಕ್ಕೊಳ್ಳಿ, ಉಳಿದೆಲ್ಲ ಸೇಮ್ ಇರುತ್ತೆ. ಆ್ಯಂಡ್ ದೆನ್ ಇಲ್ಲೂ ಕೂಡ ಸೇಮ್ ಬಯೋ, ಬಿಕಾಸ್ ಪಿ ಸಿ ಬಿ ಅಂತಂದರೆ ನಮಗೆ ಬಯಾಲಜಿಯಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡಬೇಕಾಗಿರೋದ್ರಿಂದ, ಆ್ಯಂಡ್ ಬಯಾಲಜಿನಲ್ಲಿ ನಮ್ದು ಹೋಲ್ಡ್ ಇದ್ದಾಗಲೇ ಅಲ್ವಾ ನಾವು ಪಿ ಸಿ ಬಿನ ಚೂಸ್ ಮಾಡಿರ್ತೀವಿ. ಸೊ ದಟ್ಸ್ ವೈ ನೀವು ಇದಕ್ಕೆ 2 ಡೇಸ್ ಕೊಡಿ, ಅಥವಾ ನೀವು ಯಾವುದು ಟಫ್ ಅನ್ಸುತ್ತೆ ನಿಮ್ಗೆ ಫಿಸಿಕ್ಸ್ ಟಫ್ ಅನ್ಸುತ್ತೆ ಆ ಫಿಸಿಕ್ಸ್ಗೆ 2 ದಿನ ಕೊಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ನೆಕ್ಸ್ಟ್. ಇವಾಗ ಪಿ ಸಿ ಎಂ ಬಿ ನಾವು 4ಕ್ಕೂ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅನ್ನೋರಿಗೆ ನೋಡಿ, ನೀವು 4 ಸಬ್ಜೆಕ್ಟ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು. ಹೇಗೆ ನೋಡಿ, 1-4th ನೀವು ಬಯೋ ಓದ್ಕೊಳ್ಳಿ, ಇಂದ 8th-ವರೆಗೂ ಫಿಸಿಕ್ಸ್ ಓದ್ತೀರಾ, 9th-12th ಕೆಮಿಸ್ಟ್ರಿ, 13-15 ನೀವು ಮ್ಯಾಥ್ಸನ್ನು ಮಾಡ್ತೀರಾ. ಸೊ ಇಲ್ಲಿ ಮ್ಯಾಥ್ಸ್ಗೆ ಯಾಕೆ ನಾನು 3 ದಿನ ಕೊಟ್ಟೆ ಅಂತ ನೀವು ಅಂದ್ಕೊಳ್ಬಹುದು. ಓಕೆ, ಸೊ ನೋಡಿ, ಪಿ ಸಿ ಎಂ ಬಿ
ಈ ಇಷ್ಟು ಸಬ್ಜೆಕ್ಟಲ್ಲಿ ನಿಮಗೆ ಯಾವುದಕ್ಕಾದರೂ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು, ಯಾವುದಕ್ಕಾದರೂ ಕಡಿಮೆ ಕೊಡಬೇಕು ಅನಿಸಿದರೆ ಸೊ ಈ ತ್ರೀ ಡೇಸನ್ನು ನೀವು ಬೇರೆದಕ್ಕೆ ಹಾಕ್ಕೊಂಡು 4 ಡೇಸನ್ನು ಮ್ಯಾಥ್ಸಿಗೆ ಕೊಟ್ಕೊಳ್ಳಿ. ಓಕೆ, ಸೊ ಆ್ಯಸ್ ಪರ್ ಯುವರ್ ಕನ್ವೀನಿಯನ್ಸ್, ಆಯಿತಾ? ನೆಕ್ಸ್ಟ್ ರಿವಿಷನ್ ಕೂಡ ನೋಡಿ, ಫಸ್ಟ್ ಫಿಸಿಕ್ಸ್ ಮಾಡ್ತೀರಾ, ಆಮೇಲೆ ಕೆಮಿಸ್ಟ್ರಿ, ಮ್ಯಾಥ್ಸ್, ಆಮೇಲೆ ಬಯಾಲಜಿ. ಓಕೆ, ಸೊ ಡೇಟ್ ವೈಸ್ ಅಂತೂ ಸಾರ್ಟ್ ಔಟ್ ಆಯಿತು. ಇವಾಗ 13 hours ನೀವು ಹೇಗೆ ಸ್ಟಡಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ ಇದೊಂದು ಹೇಳಿಬಿಡ್ತೀನಿ ನೋಡಿ, ಇಂಪಾರ್ಟೆಂಟ್ ಚಾಪ್ಟರ್ಸ್ ನಾನು ಇಲ್ಲಿ ಹೇಳಿದ್ನಲ್ವಾ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು? ಓಕೆ, ಸೊ ಹೌ ಟು ಸ್ಟಾರ್ಟ್ ಅಂತ ನೋಡಿದ್ವಿ. ಇವಾಗ ಸ್ಟಾರ್ಟ್ ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸೇ ಫಸ್ಟ್ ಮಾಡಬೇಕು, ಹೌದಾ? ನಾವು ಈ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದ್ಯಾವುದು ಅಂತಂದರೆ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ನಾಲ್ಕಕ್ಕೂ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದಿದೆ ಅಂತ ಹೇಳಿಬಿಟ್ಟು ನಾನು ಆಗಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ದಟ್ಸ್ ವೈ ನಾನು ಇವಾಗ ಮತ್ತೆ ಅದನ್ನೆಲ್ಲ ಇನ್ನೊಂದು ಸರ್ತಿ ಹೇಳ್ತಾ ಕೂಡಲ್ಲ. ಸೊ ಆ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನೀವು ಓದಿದ್ರಿ ಅಂತಂದರೆ ನೋಡಿ, ಫಿಸಿಕ್ಸಲ್ಲಿ 9 chapters ಹೇಳಿದ್ದೀನಿ, ಅದರಿಂದ 35 marks ಸಿಗುತ್ತೆ. ಕೆಮಿಸ್ಟ್ರಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಹಾಗೂ ಆರ್ಗ್ಯಾನಿಕ್ ಇಷ್ಟು ಚಾಪ್ಟರ್ಸ್ ಓದಿದೆ, 30 marks ಸಿಗುತ್ತೆ. ಮ್ಯಾಥಮೆಟಿಕ್ಸಲ್ಲಿ 8 chapters ಹೇಳಿದ್ದೀನಿ, ಅದರಿಂದ 35 marks ಹಾಗೂ ಬಯಾಲಜಿನಲ್ಲಿ 6 chapters ಓದಿದ್ರಿ ಅಂತಂದರೆ ದಟ್ ಈಸ್ ಬಯೋಟೆಕ್ನಾಲಜಿಗೆ 2 chapters ಒಂದಾಗಿ ತೊಗೊಂಡಿದ್ದೀನಿ. ಸೊ 6 ಓದಿದ್ರಿ ಅಂತಂದರೆ 30 marks ಸಿಗುತ್ತೆ. ಈ 30 marks ಜೊತೆಗೆ ಬಯಾಲಜಿಗಾದರೆ ನಾನು ಚಾಪ್ಟರ್ ವೈಸ್ ವೇಟೇಜ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ KCET ಬಯಾಲಜಿಗೆ ಏನೇನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ, ಚಾಪ್ಟರ್ ವೈಸ್ ವೇಟೇಜ್ ಏನೇನಿದೆ, ಫಸ್ಟ್ ಪಿ ಯುದ್ ಇಂಪಾರ್ಟೆಂಟ್ ಟಾಪಿಕ್ಸ್ ಕಂಪ್ಲೀಟ್ ಗೈಡ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಆ್ಯಂಡ್ ಬಯಾಲಜಿಯ KCET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನಾನು ಈಗಾಗಲೇ ಸಾಲ್ವ್ ಮಾಡಿದ್ದೀನಿ, ಎಷ್ಟೊಂದು ಚಾಪ್ಟರ್ಸ್ದು ಇನ್ನುಳಿದಿರೋದು ಕೂಡ ಸಾಲ್ವ್ ಮಾಡ್ತೀನಿ. ಓಕೆ, ಆ ವಿಡಿಯೋನ ನೋಡಿ, ಅದರಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು 6 chapters ಆರಿಸ್ಕೊಂಡು 15 marks ನೀವು ತೊಗೊಳ್ಬೋದು. ಓಕೆ, ಸೊ 30 + 15 = 45 marks ಬಯೋಗಾಯಿತು. ಇನ್ನು ನೆಕ್ಸ್ಟ್ ಇದೇ ತರಹ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ಗೂ ಕೂಡ ಒಂದು ಈಸಿ ಇರುವಂಥ ಒಂದು 4 chapters 4 or 5 chapters ನೀವು ಚೂಸ್ ಮಾಡ್ಕೊಂಡ್ಬಿಟ್ಟು 45 marks ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಅಷ್ಟು ಮಾರ್ಕ್ಸ್ ಇವಾಗಲೇ ನೀವೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಇವಾಗ ವಿಡಿಯೋ ನೋಡಿ ಸುಮ್ಮನೆ ಕೂಡೋದಲ್ಲ, ವಿಡಿಯೋ ನೋಡಿ ಆ 9 chapters ಯಾವುದು ಅಂತೇಳಿ ನೋಟ್, ಅಂದರೆ ಎಲ್ಲ ಚಾಪ್ಟರ್ಸ್, ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ನೋಟ್ ಮಾಡಿಕೊಂಡು ಅದ್ರ ಜೊತೆಗೆ ಮತ್ತೆ ಯಾವುದು ಓದಬೇಕು ಅಂತ ನೋಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ, ಆಯಿತಾ? ಸೊ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಷ್ಟು ನೀವು ಮಾಡಿದ್ರಿ ಅಂತಂದರೆ ನೋಡಿ, ಜಸ್ಟ್ ಇಷ್ಟೇ ಚಾಪ್ಟರ್ಸ್ ನೀವು ಮಾಡಿದ್ರಿ ಅಂತಂದರೂ ಕೂಡ, ಆಯಿತಾ, ದಟ್ ಈಸ್ 35, 30, 35 ಮತ್ತು 45 ಇಷ್ಟು ಮಾಡಿದ್ರೇ ನಿಮಗೆ 145 marks ಸಿಗ್ತಾ ಇದೆ. ಇನ್ನು ನೀವು ಈಸಿ ಈಸಿ ಚಾಪ್ಟರ್ಸ್ ಇದಕ್ಕೂ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಇದಕ್ಕೂ ಕೂಡ ನೀವು ಎಕ್ಸ್ಟ್ರಾ ಚಾಪ್ಟರ್ಸನ್ನು ಆ್ಯಡ್ ಮಾಡಿಕೊಂಡು 45 ನೀವು ಸಮ್ಅಪ್ ಮಾಡ್ಕೊಂಡ್ರಿ ಅಂತಂದರೆ ನೋಡಿ, 45 ಓದಿದ್ರೆ ನಿಮ್ಗೆ ಅಷ್ಟೂ ಬರ್ತಾ ಇಲ್ಲ ಅಂದ್ರೂ ಅಟ್ ಲೀಸ್ಟ್ 40 ಆದರೂ ಬರುತ್ತಾ, ರೈಟ್? ಸೊ 40 + 40, ಓಕೆ, ಸೊ ಇಷ್ಟಂತೂ ಸಿಗುತ್ತೆ ನಿಮಗೆ, ರೈಟ್? ಸೊ ನಿಮ್ಮ PCM ಅವರಾದರೆ PCMಗೆ ನೀವು ನೋಡ್ಕೊಳ್ಳಿ, PCMB 4 ಆದರೆ ನೀವು 4 subjects ನೋಡ್ಕೊಂಡ್ಬಿಟ್ಟು ನೀವು ಆ ಎಲ್ಲ ಚಾಪ್ಟರ್ಸ್ ಯಾವ್ದ್ಯಾವುದು ಅಂತೇಳಿ ಇವಾಗಲೇ ನೋಟ್ ಮಾಡಿ ಇಟ್ಕೊಳ್ಳಿ. ಡನ್. ನೆಕ್ಸ್ಟ್ ಇವಾಗ ಟೈಮ್ ಟೇಬಲಿಗೆ ಬರೋಣ. ಓಕೆ, ಸೊ ಟೈಮ್ ಟೇಬಲ್, ದಿಸ್ ಈಸ್ ಫಾರ್ 13 hours ಸ್ಟಡಿ. ಓಕೆ, ಸೊ 13 hours ನೀವು ಹೇಗೆ ಸ್ಟಡಿ ಮಾಡಬೇಕು ಅನ್ನುವಂಥದ್ದು, ಆಯಿತಾ? ಸೊ 13 hours ಅಯ್ಯೋ ಹೇಗೆ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಳ್ಬೇಡಿ, ಆಯಿತಾ? ಸೊ ಇರೋದು 20 days. ಓಕೆ, ಸೊ ನೀವು ಮೊದಲಿಂದ ಓದಿದ್ರಿ ಅಂತಂದರೆ ಈ 20 days ಥರ್ಟೀನ್ ಅವರ್ಸ್ ನೀವು ಕೊಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ನೀವು ಮೊದಲಿಂದ ಓದಿಲ್ಲ ಅಂತ ತಾನೇ ನೀವು 20 days ಪ್ಲ್ಯಾನ್ ಮಾಡ್ತಾ ಇರೋದು, ರೈಟ್? ಸೊ ಹಾಗಾಗಿ ಅಟ್ಲೀಸ್ಟ್ ಈಗಾದರೂ ನೀವು 13 hours ಸ್ಟಡಿ ಮಾಡಿ. ಓಕೆ, ಇಲ್ಲ ನಮ್ಗೆ 13 hours ಸ್ಟಡಿ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ 12 hours ಸ್ಟಡಿ ಮಾಡಿ. ಓಕೆ, ಅದ್ರದ್ದು ಟೈಮ್ ಟೇಬಲ್ ಹಾಕಿದ್ದೀನಿ, ಆಯಿತಾ? ಸೊ 12 hours ಸ್ಟಡಿ ಟೈಮ್ ಟೇಬಲ್ ಕೂಡ ಇದೆ ಚಾನಲಲ್ಲಿ, ಅದನ್ನಾದರೂ ನೋಡಿ, ಅದನ್ನು ಫಾಲೋ ಮಾಡಿ. ಜಸ್ಟ್ 1 hour ಮೈನಸ್ ಇದೆ ಅಷ್ಟೇ ಅದರಲ್ಲಿ, ಆಯಿತಾ? ಸೊ ಲೆಟ್ ಸಿ. ಸೊ ನೀವು ಅರ್ಲಿ ಬರ್ಡ್ ಆಗಿದೆ ಅಂತಂದರೆ, ಬೇಗ ಎದ್ದೇಳೋರಾಗಿದ್ದರೆ ಅಂತಂದರೆ ನೀವು 6 to 6:30 ಯು ವಿಲ್ ಫ್ರೆಶ್ ಅಪ್. ಓಕೆ, ಸೊ ಫ್ರೆಶ್ ಅಪ್ಗೆ ಟೈಮ್ ಕೊಡಿ. ನೆಕ್ಸ್ಟ್ 6:30 to 8 ನೀವು ಸ್ಟಡಿ ಮಾಡ್ತೀರಾ. ಓಕೆ, ಸೊ ಸ್ಟಡಿ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟ್ 8 to 9 ನಿಮಗೆ ಬ್ರೇಕ್ಫಾಸ್ಟ್. ಓಕೆ, ಸೊ ಬ್ರೇಕ್ಫಾಸ್ಟ್ ಅದ್ರ ಜೊತೆಗೆ ನೀವೇನು 1 hour ಏನು ಬ್ರೇಕ್ಫಾಸ್ಟ್ ಮಾಡಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ದೆನ್ ಯು ಜಸ್ಟ್ ಟೇಕ್ ಬಾತ್ ಆ್ಯಂಡ್ ದೆನ್ ಯು ಗೆಟ್ ರೆಡಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ 9 to 12, ಆಯಿತಾ? ಸೊ 9 to 12 ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ನೆಕ್ಸ್ಟ್ ಒಂದು 15 minutes ಬ್ರೇಕ್ ಕೊಡಿ. ಓಕೆ, ಬಿಕಾಸ್ 9 to 12 ನೀವು ಓದಿರ್ತೀರ ಅಲ್ವಾ, ಸೊ ಸ್ವಲ್ಪ ಮೈಂಡಿಗೆ ಬ್ರೇಕ್ ಬೇಕಾಗುತ್ತೆ. ಸೊ ಒಂದು 15 minutes ಬ್ರೇಕ್ ಕೊಡಿ. ಓಕೆ, ಸೊ ಯು ಗಿವ್ ದ ಬ್ರೇಕ್, ಆಯಿತಾ? ಸೊ ಅದು ಬ್ರೇಕ್ ಟೈಮಲ್ಲಿ ಏನು ಮಾಡಬೇಕು, ಓಪನ್ ಮಾಡ್ಕೊಂಡು ಕೊಡೋದಲ್ಲ ಮೊಬೈಲನ್ನು, ಸ್ವಲ್ಪ ಎದ್ದು ಓಡಾಡಿ, ರೈಟ್? ಸೊ ಎದ್ದು ಓಡಾಡಿ, ಆಯಿತಾ? ಸಾಂಗ್ಸ್ ಕೇಳಿ, ಸಾಂಗ್ಸ್ ಹಚ್ಕೊಂಡು ಡ್ಯಾನ್ಸ್ ಮಾಡಿ. ಓಕೆ, ಸೊ ಚಿಲ್, ರೈಟ್? ಅದನ್ನು ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರಿ ಅಂತಂದರೆ ನೋಡಿ, ಮೊದಲು ನೋಡಿ ಆ ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಿ. 20 days ಫಸ್ಟ್ ಇನ್ಸ್ಟಾಗ್ರಾಮನ್ನು ಅನ್ಇನ್ಸ್ಟಾಲ್ ಮಾಡಿ. ಆ್ಯಂಡ್ ದೆನ್ ಬೇರೆ ಬೇರೆ ಏನು ಸೋಷಿಯಲ್ ಮೀಡಿಯಾಸ್ ಇದೆ, ಐ ಡೋಂಟ್ ನೋ, ಅದೇನೇನಾದರೂ ಯೂಸ್ ಮಾಡ್ತಿದ್ರೆ ಅದನ್ನೆಲ್ಲ ಸ್ವಲ್ಪ ಅನ್ಇನ್ಸ್ಟಾಲ್ ಮಾಡಿ ಅಥವಾ ಹೈಡ್ ಮಾಡಿ ಇಡ್ರಿ, ಆಯಿತಾ? ಸೊ ಹೈಡ್ ಮಾಡಿ ಇಡಿ, ಸೊ ದಟ್ ನಿಮ್ಮ ಕಣ್ಣಿಗೆ ಬೀಳದೆ ಇರೋ ತರಹ ಅದನ್ನು ಹೈಡ್ ಮಾಡಿ ಇಡಿ, ಆಯಿತಾ? ಸೊ ಬ್ರೇಕ್ ಟೈಮಲ್ಲಿ ಈ ತರಹ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ 12 to 1 ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಇಲ್ಲೇನು ಸ್ಟಡಿ ಮಾಡ್ತೀರಾ ಅಂತಂದರೆ, ಇದಿಷ್ಟು ಓದಿದ್ರಲ್ವಾ, ಸೊ ಇದನ್ನು ಸುಮ್ಮನೆ ಹಾಗೆ ಒಂದು ಸರ್ತಿ ರಿವೈಸ್ ಮಾಡೋದು, ಆಯಿತಾ? ಸೊ ಒಂದು ಸರ್ತಿ ಹಾಗೆ ಸುಮ್ಮನೆ ಫಸ್ಟಿಂದ ಏನೇನು ಓದಿದೆ ಒಂದು ಸರ್ತಿ ರಿವೈಸ್ ಮಾಡೋದು. ಯಾಕಂದರೆ ನಿಮಗೆ ಇರೋ 20 days ನೀವು ಎಲ್ಲನೂ ಓದಿ ಮತ್ತೆ ಲಾಸ್ಟ್ ಒಂದು 10 days ನಾ ರಿವೈಸ್ ಮಾಡ್ತೀನಿ ಅನ್ನೋದು
ಓದೋದಕ್ಕೆ ಟೈಮ್ ಇಲ್ಲ ಹೌದಾ. ಸೊ ಅವಾಗ ಅವಾಗ ಏನು ಓದ್ತೀರಿ ಅದನ್ನೇ ಜಸ್ಟ್ ಒಂದ್ಸರ್ತಿ ನೋಡ್ಕೊಂಡ್ಬಿಡಿ ಅಷ್ಟೇ. ರಿವೈಸ್ ಅಂದರೆ ಮತ್ತೆ ಓದ್ತಾ ಕೊಡಬೇಡಿ, ಅಯ್ಯೋ ಇವಾಗಿನ್ನೂ ಓದಿದೆ ಮರೆತು ಹೋಯ್ತಲ್ಲ, ಏನು ಚಿಂತೆ ಮಾಡಬೇಡ್ರಿ, ಎಕ್ಸಾಮ್ ಟೈಮಲ್ಲಿ ನೆನ್ ಬರುತ್ತದೆ ಆಯಿತಾ. ಸುಮ್ಮನೆ ಜಸ್ಟ್ ಒಂದ್ಸರ್ತಿ ಗ್ಲಾನ್ಸ್ ಮಾಡಿ. ನೆಕ್ಸ್ಟ್ 1-2 ಏನು ಅಂತಂದರೆ, ಎಸ್ ಫೇವ್ರೇಟ್ ಪಾರ್ಟ್ ಲಂಚ್ ಆಯಿತಾ. ಸೊ ಆರಾಮಾಗಿ ಊಟ ಮಾಡಿ. 1 hour ಏನು ನೀವು ಊಟ ಮಾಡಲ್ಲ, 45 minutes ನೀವು ಊಟಕ್ಕೆ ಕೊಟ್ಟರು ಒಂದು 15 minutes ಹೇಳಿದ್ನಲ್ವ, ವಾಕ್ ಮಾಡಿ ಆಯಿತಾ. ಸೊ ವಾಕ್ ಮಾಡಿ, ಸಾಂಗ್ಸ್ ಕೇಳಿ, ಡು ಎನಿಥಿಂಗ್ ದಟ್ ಲೈಟನ್ ಅಪ್ಸ್ ಯುವರ್ ಮೂಡ್ ಓಕೆ. ನೆಕ್ಸ್ಟ್ ಬಟ್ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬೇಡಿ ಆಯಿತಾ. ಬೇಕಿದ್ರೆ ನೀವು ಕಾಲ್ ಮಾಡಿ ಮಾತಾಡಿ ಆಯಿತಾ, ಬಟ್ ನೀವು ನೋಡ್ತಾ ಕೊಡಬೇಡಿ ರೀಲ್ಸು ಶಾರ್ಟ್ಸು ಇದನ್ನೆಲ್ಲ ನೋಡ್ತಾ ಕೊಡಬೇಡಿ ಆಯಿತಾ. ಜಸ್ಟ್ ಒಂದು 20 days ರೀ ಓಕೆ. ನೆಕ್ಸ್ಟ್ 2-5 ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಓಕೆ. ಸೊ 2-5 ಸ್ಟಡಿ ಮಾಡ್ತೀರಾ, ಆಮೇಲೆ 30 minutes ಬ್ರೇಕ್ ತೊಗೊಳ್ಳಿ ಆಯಿತಾ. ನೋಡಿ 30 minutes ಬ್ರೇಕ್ ಕೊಡ್ತಾ ಇದ್ದೀವಿ. ಸೊ ಆರಾಮಾಗಿ ಟೀ ಕುಡೀರಿ, ಸ್ನ್ಯಾಕ್ಸ್ ತಿನ್ನಿರಿ ಆಯಿತಾ. ಯಾಕಂದರೆ 1 hour ಊಟ ಮಾಡಿರ್ತೀರಲ್ವ, ಹಸಿವಾಗಿರುತ್ತೆ. ಸೊ ಏನಾದರೂ ಸ್ನ್ಯಾಕ್ಸ್ ತಿನ್ನಿ. ಅಗೇನ್ ಸ್ನ್ಯಾಕ್ಸ್ ಅಂತಂದರೆ ಏನು ಬೇಕದು ತಿನ್ನೋದಲ್ಲ ಆಯಿತಾ. ಸೊ ನಾನು ಗೋಬಿ ತಿಂದೆ, ಪಾನಿಪುರಿ ತಿಂದೆ, ಇಂಥದ್ದೆಲ್ಲ ಸ್ನ್ಯಾಕ್ಸ್ ಅಲ್ಲ. ಸ್ನ್ಯಾಕ್ಸ್ ಅಂದರೆ ಸೊ ಫ್ರೂಟ್ಸ್ ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ ಓಕೆ. ಅಥವಾ ಮನೆಯಲ್ಲಿ ಏನಾದರೂ ಟಿಫನ್ ಮಾಡಿದ್ರು ಅಂತಂದರೆ ಸೊ ಹೆಲ್ದಿ ಫುಡ್, ಸ್ವಲ್ಪ ಹೆಲ್ದಿ ಇರೋ ಫುಡ್ಡನ್ನೇ ತಿನ್ನಿ ಆಯಿತಾ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಳು ಮಾಡ್ಕೊಳ್ಬೇಡಿ ಹೆಲ್ತು. ಯಾಕಂದರೆ ನೀವು ಹೆಲ್ತ್ ಹಾಳು ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ 1 day ಫುಲ್ಲು ವೇಸ್ಟ್ ಆಗುತ್ತೆ. ಅಥವಾ ಏನೋ ಆಗಬಾರ್ದು ಅನ್ಫಾರ್ಚುನೇಟ್ಲಿ, ಇನ್ ಕೇಸ್ ಹೊರಗಿಂದೆಲ್ಲ ತಿಂದು ನಿಮಗೆ ಗೊತ್ತೇ ಇರುತ್ತೆ, ಸೊ ಟೈಫಾಯ್ಡ್ ಈ ಥರದ್ದೆಲ್ಲ ಆಯಿತು ಅಂತಂದರೆ ತುಂಬ ನೀವು ಸಫರ್ ಆಗಬೇಕಾಗುತ್ತೆ ಎಕ್ಸಾಮ್ ಟೈಮಲ್ಲಿ. ಸೊ ಅದಕ್ಕೆ ಅವಾಯ್ಡ್ ಔಟ್ಸೈಡ್ ಫುಡ್ ಆಯಿತಾ. ನೆಕ್ಸ್ಟ್ ಸೊ 5:30-8 ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಆಯಿತಾ. ನೆಕ್ಸ್ಟ್ 8-8:45 ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಡಿನ್ನರ್ ಓಕೆ. ಸೊ 45 minutes ಸಾಕು, ನಾನು ಅಷ್ಟೇ ಹೇಳ್ತಾ ಇರೋದು. 1 hour ಎಲ್ಲ ನೀವು ಕೊಟ್ಕೊಳ್ತಾ ಕೂಡಬೇಡಿ. ಸೊ ಸಾಕು ಅಷ್ಟೊಂದು 30 minutes ಊಟ ಮಾಡಿ, ಅಗೇನ್ ಸ್ವಲ್ಪ ವಾಕ್ ಮಾಡಿ, ಅಗೇನ್ ಸಿಟ್ ಫಾರ್ ಸ್ಟಡಿಂಗ್ ಓಕೆ. ಸೊ 8:45-11 ನೀವು ಸ್ಟಡಿ ಮಾಡ್ತೀರಾ ಓಕೆ. ಸೊ 8:45-11 ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ 11 ಮುಗಿಸಿದ ತಕ್ಷಣ ಬುಕ್ ಮುಚ್ಚಿಟ್ಟು ಮಲ್ಕೊಂಡ್ಬಿಡ್ತೀರಾ? ಇಲ್ಲ. ಸೊ ಬುಕ್ ಮುಚ್ಚಿಡ್ತೀರಾ, ಸ್ವಲ್ಪ ಎದ್ದು ಓಡಾಡ್ತೀರಾ ಓಕೆ. ಸೊ ಅಗೇನ್ ಸಮ್ ಆ್ಯಕ್ಟಿವಿಟೀಸ್ ಅದಾದಮೇಲೆ ನೆಕ್ಸ್ಟ್ ಒಂದು 15 minutes ಆದರೂ ಬೇಕಾಗುತ್ತೆ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋದಕ್ಕೆ ಓಕೆ. ಸೊ ಒಂದು 15 minutes ತೊಗೊಳ್ತೀರಾ. ಸೊ ಅವಾಗ ಲಾಸ್ಟಿಗೆ ಕೂತಾಗ ಏನು ಮಾಡಿ ಅಂತಂದರೆ, ಅಗೇನ್ ಯು ನೆಕ್ಸ್ಟ್ ಡೇ ಏನು ಸ್ಟಡಿ ಮಾಡಬೇಕು ಅನ್ನೋದು ಒಂದು 5 ನಿಮಿಷದಲ್ಲಿ ಪ್ಲ್ಯಾನ್ ಮಾಡಿ. ಅಂತಂದರೆ ಇವಾಗ ನೀವು ಇವತ್ತು ಯಾವುದೋ ಫಿಸಿಕ್ಸಿಂದ ಇಷ್ಟು ಚಾಪ್ಟರ್ಸ್ ಓದ್ತೀರಾ ಓಕೆ, ನೆಕ್ಸ್ಟ್ ಅಥವಾ ಮ್ಯಾಥ್ಸಿಂದನೋ ಕೆಮಿಸ್ಟ್ರಿಯಿಂದನೋ ಇಷ್ಟು ಚಾಪ್ಟರ್ಸ್ ಓದ್ತೀರಾ ಅಂತೇಳಿ ಇವತ್ತು ಓದಿದ್ದೀರಾ ಹೌದಾ. ಸೊ ಇದನ್ನು ಬಿಟ್ಟು ಇವಾಗ ನೆಕ್ಸ್ಟ್ ಇದೇ ತರಹ ಇನ್ನೂ ಯಾವ್ಯಾವ ಚಾಪ್ಟರ್ಸ್ ಓದಬೇಕು ಅಂತೇಳಿ ಒಂದು ದಿನಕ್ಕೆ ನೀವು ಬರೆದಿಟ್ಕೊಂಡ್ಬಿಡಿ ಆಯಿತಾ. ಸೊ ದಟ್ ನಿಮಗೆ ಬೆಳಿಗ್ಗೆ ಎದ್ದಮೇಲೆ ಟೈಮ್ ವೇಸ್ಟ್ ಆಗೋಲ್ಲ ಆಯಿತಾ. ಸೊ ಇಷ್ಟು ಮಾಡ್ತೀರಾ ಓಕೆ. ಇನ್ನು ನೆಕ್ಸ್ಟ್, ಸೊ ಕೆಲವೊಂದಿಷ್ಟು ಜನ ಏನಿರ್ತಾರೆ ಅಂತಂದರೆ, ನಾವು ಇದು ಯಾರಿಗೆ ಅಂತಂದರೆ ಬೇಗ ಮಲ್ಗಿ ಬೇಗ ಎದ್ದೇಳೋರಿಗೆ ಓಕೆ. ಸೊ ಇಲ್ಲ, ಕೆಲವೊಬ್ರು ಹೇಗಿರ್ತಾರೆ ಅಂತಂದರೆ, ಸೊ ನಮ್ಮ ಥರ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದರೆ, ನಾವೆಲ್ಲ ಲೇಟ್ವರೆಗೂ ಓದೋರು ಓಕೆ. ಸೊ ಲೇಟ್ ನೈಟ್ವರೆಗೂ ಓದೋರು, ಬೆಳಿಗ್ಗೆ ನಮಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಸೊ ಈ ತರಹ ಸ್ಟೂಡೆಂಟ್ಸ್ಗೂ ಕೂಡ ನಾನು ಟೈಮ್ ಟೇಬಲಲ್ಲಿ ವೇರಿಯೇಷನ್ಸನ್ನು ಹೇಳ್ತೀನಿ. ಏನು ಅಂತಂದರೆ, ವೆರಿ ಸಿಂಪಲ್, ಜಾಸ್ತಿ ಏನಿಲ್ಲ. ನಾವು 6 ಎದ್ದೇಳೋಕ್ಕಾಗಲ್ವ, 7 ಎದ್ದೇಳಿ. 7-7:30 ನೀವು ಫ್ರೆಶಪ್ ಆಗಿ ಓಕೆ. ಸೊ ನೆಕ್ಸ್ಟ್ 7:30 ನೀವು ಕೂಡ್ತೀರಾ ಓಕೆ. ಸೊ 7:30 ಕೂಡ್ತೀರಾ. ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಫಾರ್ 9 ಓಕೆ. ಸೊ 9 ಸ್ಟಡಿ ಮಾಡ್ತೀರಾ. 9-10 ನಿಮ್ಮದು ಬ್ರೇಕ್ಫಾಸ್ಟ್ ಆ್ಯಂಡ್ ಆಲ್ ಅದರ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಅಗೇನ್ ಯು ವಿಲ್ ಸಿಟ್ ಫಾರ್ ಸ್ಟಡಿಯಿಂಗ್ ಫ್ರಮ್ 10-12 ಓಕೆ. ಸೊ ಇಲ್ಲಿಂದ ಸೇಮ್, ಅಗೇನ್ ಇಲ್ಲಿಂದ ಸೇಮ್ ಇರುತ್ತೆ ಟೈಮ್ ಟೇಬಲ್. 10-12 ಸ್ಟಡಿ ಮಾಡ್ತೀರಾ, ಆಮೇಲೆ ಬ್ರೇಕ್ ತೊಗೊಳ್ತೀರಾ, ಆ್ಯಂಡ್ ಅಗೇನ್ ಯು ಆರ್ ಗೋಯಿಂಗ್ ಟು ರಿವೈಸ್. ಲಂಚ್ ಟೈಮ್ ಸೇಮ್ ಇರುತ್ತೆ, ಸ್ಟಡಿ ಟೈಮ್ ಸೇಮ್, ಅಗೇನ್ ದ ಬ್ರೇಕ್ ಈಸ್ ಸೇಮ್, ಅಗೇನ್ ಸ್ಟಡಿಯಿಂಗ್, ಡಿನ್ನರ್ ಟೈಮ್ ಸೇಮ್. ಸ್ಟಡಿ ಟೈಮ್ ಇಲ್ಲಿ ಬಂತಲ್ವಾ, ಸೊ ನೈಟ್ ನೋಡಿ ನೀವೇನು ಮಾಡ್ತೀರಾ, 8:45 ಹಿಡಿದು 11 ಅವ್ರು ಮಲಗ್ತಿದ್ರಲ್ವ, ನೀವು ಬೇಗ ಮಲ್ಕೊಂಡಿಲ್ಲ, ಬೇಗ ಎದ್ದು ಇಲ್ಲ. ಹಾಗಾಗಿ ನೀವು ಲೇಟಾಗಿ ಎದ್ದಿದ್ದೀರಾ ಅಂತಂದರೆ, ನೀವು ಲೇಟ್ವರೆಗೂ ಎದ್ದು ಓದಬೇಕು ಆಯಿತಾ. ಸೊ 12 ನೀವು ಓದ್ತೀರಾ ಓಕೆ. ಸೊ 12 ಓದ್ತೀರಾ, ಸೇಮ್ ಅಗೇನ್ ಒಂದು 15 ನೆಕ್ಸ್ಟ್ ಡೇದು ಪ್ಲ್ಯಾನ್ ಮಾಡಿಕೊಂಡು ಮಲಗ್ತೀರಾ ಓಕೆ. ಸೊ 12:15 ಮಲಗ್ತೀರಾ. ಸೊ 12:30 ನಿದ್ದೆ ಹತ್ತೋದಕ್ಕೆ ಒಂದು 15 ಬೇಡವಾ. ಸೊ 12:30 ನೀವು ಮಲಗಿದ್ರಿ ಅಂತಂದ್ರೂ ನೋಡಿ ನಿಮಗೆ ನಿದ್ದೆಗೆ ಎಷ್ಟು ಟೈಮ್ ಸಿಕ್ತು, ಮೋರ್ ದ್ಯಾನ್ 6 ನಿಮಗೆ ಸಿಗ್ತಾ ಇದೆ ಓಕೆ. ಸೊ ಮೋರ್ ದ್ಯಾನ್ 6 ನಿಮಗೆ ನಿದ್ದೆ ಸಿಗ್ತಾ ಇದೆ ರೈಟ್. ಇನ್ನು ನೆಕ್ಸ್ಟ್ ಇನ್ನೊಂದು ಟಿಪ್ ನಾನು ಹೇಳೋದು ಮರ್ತೆ, ಮಧ್ಯಾಹ್ನ ಓದೋರ್ಗೆ ಏನಾಗುತ್ತೆ ಅಂತಂದರೆ ನಿದ್ದೆ ಬರ್ತಿರುತ್ತೆ ಹೌದಾ. ಸೊ ಮಧ್ಯಾಹ್ನ ಮಲಗೋ ಅಂತ ರೂಢಿ ಇರೋರು ಇರ್ತಾರೆ ಓಕೆ. ಸೊ ಒಂದು 20 ಆ ರೂಢಿನ ಅವಾಯ್ಡ್ ಮಾಡಿ. ಸೊ ನಿಮಗೆ ನಿದ್ದೆ ಬರ್ತಾ ಇದೆ ಓದುವಾಗ ಅಂತ, ಅದಕ್ಕೆ ನಿದ್ದೆ ಮಾಡೋಕ್ಕೆ ಮಧ್ಯಾಹ್ನ ಆಗಬೇಕಂತೇನಿಲ್ಲ, ನಾವು ಮುಂಜಾನೆ ಟಿಫನ್ ಮಾಡಿದ್ಮೇಲೂ ನಮಗೆ ನಿದ್ದೆ ಬಂದುಬಿಡ್ತೈತೆ ಒಂದೊಂದು ಸರ್ತಿ ಹೌದಾ. ಸೊ ಹಂಗೆ ನಿದ್ದೆ ಬಂದಾಗ ಏನು ಮಾಡಬೇಕಂತಂದ್ರೆ, ನೀವು ಸ್ವಲ್ಪ ಓಡಾಡ್ಕೊತ ಓದ್ರಿ ಆಯಿತಾ. ಸೊ ನಾನು ಹಿಂಗೆ ಫಾಲೋ ಮಾಡ್ತಿದ್ದೆ, ನಿದ್ದೆ ಬಂತಂತಂದರೆ ಏನು ಮಾಡಿಬಿಡ್ತಿದ್ದೆ, ಅದು ಬುಕ್ ಹಿಡ್ಕೊಂಡೇ ನಾವು ಓಡಾಡ್ಕೊತ ಓದ್ತಿದ್ದೆ ಓಕೆ. ಸೊ ಮ್ಯಾಥ್ಸ್ ಮಾಡುವಾಗ ನಿದ್ದೆ ಬರಲ್ಲ ಅಂದ್ಕೊಂಡಿನಿ, ಯಾಕಂದ್ರೆ ನಾವು ಏನಾದರೂ ವರ್ಕ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಗೆ ಅಷ್ಟು ನಿದ್ದೆ ಬರೋಂಗಿಲ್ಲ. ಸೊ ನಾವು ಪ್ಯಾಸಿವ್ ಆಗಿ ಕುಂತ್ರನ ನಿದ್ದೆ ಬರ್ತೈತಿ. ಸೊ ನಿಮ್ಗೆ ಏನಾರು ನಿದ್ದೆ ಬಂತಂತಂದ್ರೆ ನೀವು ಓಡಾಡ್ಕೊತ ಓದ್ರಿ ಆಯಿತಾ. ಸೊ ನಿದ್ದೆ ಹೋಗ್ತೈತಿ ಮತ್ತು ನೀವು ಕುಂತು ಓದ್ರಿ ಓಕೆ. ಸೊ ದಿಸ್ ವಾಸ್ ದ ಟಿಪ್ ಐ ವಾಂಟೆಡ್ ಟು ಟೆಲ್ ಯು ಓಕೆ. ಸೊ ಟೈಮ್ ಟೇಬಲ್ ರೆಡಿ ಆಯಿತು, ಚಾಪ್ಟರ್ಸ್ ಏನೇನಂತ ಹೇಳಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ವೀಡಿಯೋ ಐತಿ ನೋಡ್ಕೊರಿ. ಆಮೇಲೆ ಎಲ್ಲ ಯಾವ್ಯಾವ ದಿನ ಏನೇನು ಓದಬೇಕು ಅಂತ ಹೇಳಾಯಿತು. ಇನ್ನು ಈ ದಿನದೊಳಗಡೆ ಯಾವ್ಯಾವ ಚಾಪ್ಟರ್ಸ್ ಚೂಸ್ ಮಾಡಿಕೊಂಡು ನಿಮ್ಮ ಅಕಾರ್ಡಿಂಗ್ ನೀವು ಟೈಮ್ ಟೇಬಲ್ ಒಳಗಡೆ ಹಾಕೊಂಡ್ಬಿಡ್ಬೇಕು. ಫಸ್ಟ್ ಏನು ಓದಬೇಕು,
ಟೈಮ್ ಟೇಬಲ್ ಹಾಕ್ಕೊಂಡ್ರಿ, ಮೇ 2nd ಏನು ಓದಬೇಕು ಟೈಮ್ ಟೇಬಲ್ ಹಾಕ್ಕೊಂಡ್ರಿ. ಹಿಂಗೆ ನೀವು ಲಾಸ್ಟ್ ನಿಮ್ದು ಸಿಲೆಬಸ್ ಎಲ್ಲಿವರೆಗೂ ಮುಗಿತದೆ ಅಲ್ಲಿವರೆಗೂ ಟೈಮ್ ಟೇಬಲ್ ಹಾಕ್ಕೊಂಡು ಅಗೇನ್ ಇಲ್ಲಿಂದ ರಿವಿಷನ್ ಸ್ಟಾರ್ಟ್ ಮಾಡಿ. ಓಕೆ, ಸೊ ಐ ಹೋಪ್ ನಿಮಗೆ ಇದರಿಂದ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಸೊ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ನಿಮ್ಮ ಥರನೇ ಅಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಥರನೇ ಇರ್ತಾರೆ, ರೈಟ್? ಸೊ ಹಾಗಾಗಿ ಇನ್ನೂ ಆದರೂ ಓದಿರಲ್ಲ, ಸೊ ಅಂಥವ್ರಿಗೆಲ್ಲ ಸ್ಟಡಿ ಮಾಡಿ ಅವರನ್ನೆಲ್ಲ ಎಬ್ಸಿ ಓದೋದಕ್ಕೆ. ಓಕೆ, ಸೊ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ಸಚ್ ವೀಡಿಯೋಸ್. ಓಕೆ, ಸೊ ಡೂ ವಾಚ್ ದ ವೀಡಿಯೋಸ್ ಆ್ಯಂಡ್ ಟೇಕ್ ದ ಹೆಲ್ಪ್ ಆಫ್ ಇಟ್. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಗೆ ಇನ್ನೂ ಟೈಮ್ ಇದೆ, ನೀವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡೇ ಮಾಡ್ತೀರ, ಆಯಿತಾ? ಸೊ ಡೋಂಟ್ ವರಿ, ಜಸ್ಟ್ ಫೋಕಸ್ ಆನ್ ಸ್ಟಡಿ.